ಮಾಡಿಬಿಡ್ತಾರೆ. ಬಿಹಾರದಲ್ಲಿ ಮೊನ್ನೆ ಆಯಿತು ಜಾತಿ ಜನಗಣನೆ, ಅದರಿಂದ ಬಂದ ಲಾಭ ಏನು ಸರ್? ಅದು ಅನುಷ್ಠಾನಗೊಳಿಸಬೇಕಲ್ಲ, ಇನ್ನೂ ಆಗಿಲ್ಲ, ಅನುಷ್ಠಾನಗೊಳಿಸಲ್ಲ. ಇದನ್ನ ಈಗ ಮಾಡ್ಲಿಕ್ಕೆ ಹೊಂಟಿದ್ದಾರ, ಯಾವ್ದು ಕಾರಣಕ್ಕೆ ಮಾಡ್ಲಿ ಅವ್ರು? ಏ ಮೂಡ ಬಂದದ ಅದಕ್ಕೆ ಎಸ್ಟಾಬ್ಲಿಷ್ ಮಾಡ್ತಿದ್ದಾನೆ. ಹೌದು ಸರ್, ಮೂಡ ಇರ್ಲಿ ಅಲ್ಲಲ್ಲ ಅಲ್ಲಲ್ಲ ಮೂಡ ಹಗರಣ ಇದ್ದಾಗ, ಮೂಡ ಹಗರಣ ಅವ್ರು ಜೋರಾದಾಗ ಏನಂತೀರ ನೀವು? ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರು ಮತ್ತೆ ಮೀಡಿಯಾದವರು ಅಂದ್ರೆ ಅದು ಸ್ವಲ್ಪ ಏನೋ ಒಂದು ತಾಳ್ಮೇಳ ಐತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಬುದ್ಧಿಜೀವಿಗಳು ಕೂಡ ಹೇಳ್ತಾರೆ. ದರ್ಶನ್ ಕೇಸನ್ನ ಹೈಪ್ ಕೊಟ್ರು, ದರ್ಶನ್ 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 ಅಂತ ಹೈಪ್ ಕೊಟ್ರು. ಹೌದಾ? ಅಲ್ಲಿ ತಪ್ಪು ಮಾಡಿದವ್ರು ಇಬ್ರುನೇ, ದರ್ಶನ್ನು ತಪ್ಪು ಮಾಡಿದ್ದಾನೆ, ರೇಣುಕಾ ಸ್ವಾಮಿನೂ ತಪ್ಪು ಮಾಡಿದ್ದಾರೆ, ಎಲ್ಲರೂ ತಪ್ಪು ಮಾಡಿದಾರೆ ಅಲ್ಲಿ. ಆದರೂ ಕೂಡ ದರ್ಶನ್ ಕೇಸನ್ನು ಹೈಪ್ ಮಾಡಿದ್ರು, ಏನಕ್ಕಂದ್ರೆ ಮೂಡ ಹಗರಣ ಮುಚ್ಚಾಕೆ. ಆಮೇಲೆ ಇವಾಗ ಮೂಡ ಹಗರಣ ಮತ್ತೆ ತಲೆ ಹಬ್ಸಿ ನಿಲ್ತಾ ಇದೆ, ಏನಕ್ಕಂತಂದ್ರೆ ದರ್ಶನ್ಗೆ ಇದನ್ನು ಕೊಡಬೇಡಪ್ಪ, ಅಷ್ಟೊಂದು ಫುಟೇಜ್ ಕೊಡಬೇಡಿ, ಅದನ್ನು ಕೊಟ್ಟರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಇವಾಗ ಕಡಿಮೆ ಆಗೈತದು ಅಲ್ವಾ ಸರ್? ಕಡಿಮೆ ಆದ ತಕ್ಷಣ ಇವಾಗ ಇದು ಜಾತಿ ಜನಗಣನ ತಗೊಂಡ್ಬರ್ತಾ ಇದ್ದಾರೆ. ಅಂದರೆ ಇವರು ತಾವು ಬಚಾವ್ ಆಗೋಕ್ಕೆ, ಮೂಡದಿಂದ ತಾವು ಬಚಾವ್ ಆಗೋಕ್ಕೆ, ತಮ್ಮ ಚರ್ಮ ರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ಇವ್ರು ಇದನ್ನು ಮಾಡ್ತಿದ್ದಾರೆ ಅಂತ ಸೀದಾ ಸೀದಾ ಕ್ಲಿಯರ್ ಪಿಕ್ಚರ್ ಆಯ್ತಲ್ಲ ಸರ್. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕಾಗಿತ್ತಂದ್ರೆ ಇಂಥವ್ ಕೆಲವೊಂದು ಬಂದು ಬಿಡ್ತಾವೆ. ಇವಾಗ ಸಿದ್ದರಾಮಯ್ಯ ಈ ಕುತ್ತಿಗೆ ಬರೆದು ಹೋಗಿದ್ರೆ ನೀವು ಹೇಳೋ ಸತ್ಯ ಅದಿಲ್ಲ ಅಂತಲ್ಲ, ಅವರು ಇದನ್ನು ಎಂದೂ ತರ್ತಾ ಇರಲಿಲ್ಲ. ಅವರೇನಪ್ಪ ಈ ರೆಸರ್ವೇಷನ್ ಫ್ರೀ ಇರುವಂತ ಏನು ತಿಳ್ಕೊಳ್ಳೋದಿಲ್ಲ. ಮಾಡ್ಲಿಕ್ಕೆ ಹೇಳಿದರು ತಮ್ಮ ಹಿಂದುಳಿದ ಅವಾಗ ಮಾಡಲಿಲ್ಲ, ಅದ್ರ 6 ವರ್ಷಕ್ಕೆ ಅಂತ ಅದ್ರ ಇಷ್ಟು ನಿಮಿಷ ಹಾಕ್ಬಿಟ್ರಿ ಅಂತೇಳಿ ಈಗ ಅವ್ರಿಗೆ ಅನಿವಾರ್ಯ ಬಂದದ. ಇದರಿಂದ ಆದರೂ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಅವರು ಕಾಂತರಾಜ್ ಆಯೋಗ ಇವತ್ತು ಬರ್ತಾ ಇದ್ದಲ್ಲ ಅಂತ ನಾವು ಸಂತೋಷ ಪಡ್ಬೇಕಾಗಿದೆ. ಯಾಕಂದರೆ ಅದೇನು ಮುಡಾದ ನೋಡ್ರಿ, ಕಾನೂನನ್ನು ಚೌಕಟ್ಟು ಹಚ್ಚಿಕೊಂಡಿದ್ದಾರೋ ಸಿದ್ದರಾಮಯ್ಯರು, ಅದೇನೋ ಒಂದು ರಾಜಕೀಯ ಚರ್ಚೆ ಅಲ್ಲ, ಗ್ರೂಪ್ ಚರ್ಚೆ ಅಲ್ಲ. ಮತ್ತು ಅಲ್ಲಿ ಇವ್ರು ಇವ್ರು ನಮ್ಮ BJP ಗರು ಅಲ್ಲಿ ಹೋರಾಟ ಮಾಡಲಿ, ಅವ್ರಿಗೆ ಜಾಮೀನು ಸಿಗೋದ ಮಾಡಲಿ, ಅವ್ರು ಫೋನ್ ಮಾಡಿದ ರೆಕಾರ್ಡ್ಸ್ ಬಿಟ್ಟು ಅವ್ರು ಒಳಗೆ ಹಾಕಲಿ. ಅವ್ರಿಗೆ ಗೊತ್ತಾಗ್ಯದ ಯಾರಿಗೆ ಇವತ್ತು ಸಿದ್ದರಾಮಯ್ಯವ್ರು ನಾ ಹೇಗಿದ್ರು ಮುಡಾದಿಂದ ಹೊರಗೆ ಹೋದವ, ಆ ಕೆಲಸದ್ರು ತೊಗೊಂಡು ಹೋಗಲಾರದ, ನಾ ಇದಕ್ಕಾಗಿ ನಾ ಹೊರಗೆ ಹೋದ್ನಿ, ಒಂದು ಬಿದ್ದ ಜನರಿಗೆ ಹಿಂದುಳಿದವ್ರಿಗೆ ಅನುಕೂಲ ಮಾಡೋಕ್ಕೆ ಮಾಡಿದ್ರೆ ತೋರಿಸ್ಕೊಳ್ಳೋಸಲ ಎದ್ದು ಮಾಡ್ತಾ ಇದ್ದಾರೆ. ಎರಡೂ ಅದವಲ್ಲಿ ಒಂದಿನ ಅದ್ರಾಗ ಎಸ್ಟಾಬ್ಲಿಷ್ ಆಯಿತು ಕಾಂತರಾಜ್ ಬರೋದು, ಈ ಇಡೀ ಹಿಂದೂ ಜನ ಮೂಡಾಗರಣನೇ ಬಿದ್ದೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ, ಬಿದ್ದೋಗ್ತದಲ್ಲ ಬೇರೆ ವಿಷಯ, ಅದು ಕಾನೂನು ಚೌಕಟ್ಟಾಗ ಬಿದ್ದೋಗೋದಿಲ್ಲ. ಆದರೆ ಅಷ್ಟೇ, ಅದು ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ, ಮುಡಾದು ಬೇರೆ ಇದಕ್ಕಂತ ಸಂಬಂಧ ಇರಲಿಲ್ಲ. ಇದು ಆ ಭಯದಿಂದ ಇವ್ರು ಮಾಡ್ಲಿಕ್ಕೆ ಇರ್ತದ ಅದಷ್ಟು ಸತ್ತದ ಯಾಕೆ ಬಾ ಅಂತಂದ್ರೆ, ಇಲ್ಲಾಂದ್ರೆ ಅವ್ರು ಮಾಡ್ತಿರಲಿಲ್ಲ ಈಗ ಕಳೆದ 10 ವರ್ಷದಿಂದ ಮಾಡಲಾರ್ದು ಹೀಗೆ ಮಾಡ್ಲಿಕ್ಕೆ ಹಚ್ಚಿದಾರೆ. ಇದು ಮುಡ ಬಂದು ತೆಪ್ಸಿದ್ದಾರೆ, ಆದ್ರೆ ಆ ನೆಪದಾಗಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಲಿಕ್ಕೆ ಆ ಜನರಿಗೆ ಅಟ್ಲೀಸ್ಟ್ ಎಷ್ಟು ಜನ ಇದ್ದಾರೆ ಅವ್ರು ಏನಪ್ಪ ಅವ್ರು ಎಷ್ಟು ಪ್ರಮಾಣದ ಕೊಡಲಿ ಅವ್ರಿಗೆ. ಇಲ್ಲಿವರಿಗೆ ಬಹುಸಂಖ್ಯೆ ಆಧಾರದ ಅನುಕೂಲಗಳು ಇವರು ತಿಳ್ಕೊಂಡು ಹೊರಟಿದ್ದಾರೆ. ಯಾವುದೋ ನಾವು ಅಭಿವೃದ್ಧಿ ಮಾಡ್ತೀವಿ, ರೋಡ್ ಮಾಡ್ತೀವಿ, ಬ್ರಿಡ್ಜ್ ಮಾಡ್ತೀವಿ ಅನ್ನೋದು ಅದರ 40% 50% ಮಾಡ್ಕೊತ ಹೋಗುವಂಥದ್ದು. ಇವ್ಯಾವ ಗೌರ್ಮೆಂಟ್ ಇಲ್ಲಿವರೆಗೆ ಶಿಕ್ಷಣಕ್ಕೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, ಎಷ್ಟು ಖರ್ಚು ಮಾಡಿದಾರೆ? ಇಲ್ಲಿವರೆಗೆ 1-2% ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶಕ್ಕೆ ಏನಪ್ಪ 1 ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ರಿಸರ್ವ್ ಇಟ್ಟಿದ್ದಾರೆ ಫಂಡ್ ಇದೆ ಬಜೆಟ್ದಾಗ. ಆದರೆ ಮೊನ್ನೆ 100 ದಿನದೊಳಗೆ ಈ ಪ್ರೊಜೆಕ್ಟ್ಗಳು ರೈಲ್ವೆ ಮುಂದೆ ಅದ್ರ ಜೊತೆಗೆ ರಸ್ತೆ ಮತ್ತು ಇನ್ನುಳಿದೆಲ್ಲ ಈ ಒಂದು ಬಂದರುಗಳಿಗೆ ಈ ಒಂದು ಡೆವಲಪ್ಮೆಂಟ್ ಹೆಸರಾಗ 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿರಿ. ಈಗ ಮತ್ತೆ 1.5 ಲಕ್ಷ ಕೋಟಿ ರೂಪಾಯಿ ತೆಗೆದಿದ್ದಾರೆ, ಅದನ್ನು ಒಂದು 10 ಲಕ್ಷ ಕೋಟಿ ರೂಪಾಯಿ ತೆಗೆದಿದ್ರೆ ಶಿಕ್ಷಣಕ್ಕೆ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ, ಈ ದೇಶದ ಆರೋಗ್ಯ ಸಂಪತ್ತು ಹೆಚ್ಚಾಗಿತ್ತು, ಜನರದು ಜೊತೆ ಶಿಕ್ಷಣ ಹೆಚ್ಚಾಗುತ್ತೆ ಸರ್. ಅದು ಅಂದ್ರೆ ಅದಕ್ಕಾಗಿ ಅದನ್ನು ಮಾಡಿದ್ರೆ ಏನಪ್ಪ ಅಂದರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ಲು ಕಳಪೆ ಪ್ರಾಡಕ್ಟು ಬಂದರೆ ಆಹಾರಕ್ಕೆ, ಅಂದರೆ ಏನೋ ಮಧ್ಯಾಹ್ನದ ಊಟ ಆಗಲಿ ಹಾಲಾಗಲಿ ಕಳಪೆ ಪ್ರಾಡಕ್ಟ್ ಬಂದರೆ ಪೇರೆಂಟ್ಸ್ ಹೋಗಿ ಕೇಳೇ ಕೇಳ್ತಾರ, ಅಂದರೆ ಅನಾರೋಗ್ಯ ಮಕ್ಕಳು ಅನಾರೋಗ್ಯ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಕೇಳೇ ಕೇಳ್ತಾರೆ, ಅದರಲ್ಲಿ ದುಡ್ಡು ಹೊಡಿಯೋಕ್ಕಾಗಲ್ಲ. ಸೊ ಅದಕ್ಕೇನೆ ಅವ್ರು ರೋಡು ಅದಕ್ಕೆ ಇದಕ್ಕೆ ಅಂತ ಹಾಕೊಂಡು ಈ ಅಲ್ಲ ಇಂಥ ಒಂದು 10% ಜನ ಇದ್ದಾರೆ ಇವರು. ಇಲ್ಲಿವರ ನಮ್ಮ ಮೋದಿ ಅವ್ರದ್ದಾಗಿರ್ಬೋದು, ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇತ್ತೀಚಿನ ಅವ್ರು ಬೇರೆ ಹಳೆ ಕಾಂಗ್ರೆಸ್ ಆಯಿತು. ಇವರೆಲ್ಲ ಏನು ಮಾಡಿದಾರೆ ಅಂದರೆ ಕೇವಲ 10% ಜನರು ಪ್ಲೀಸ್ ಮಾಡಿಕೊಂಡು ಅವ್ರ ಪಾರ್ಟಿ ಮಾಡ್ಕೊಡ್ತಿದ್ರು, ಇಲೆಕ್ಷನ್ ಮಾಡ್ತಿದ್ರು, ಗೆಲ್ತಿದ್ರು, ಅವ್ರ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡ್ತಿದ್ರು. ಇಲ್ಲಿವರು ನಡ್ಕೊಂಬಂದಿದ್ದ ಅದು ದೊಡ್ಡ ಪ್ರಮಾಣ ಅಂದರೆ ಈ ಮೋದಿ ಅವ್ರ ಕಾಲಕ್ಕೆ ಆಗ್ಯದ. ಹಿಂದೆ ಅಷ್ಟು ಆಗ್ತಿತ್ತು, ಇವತ್ತು ಓಪನ್ ಆಗಿ ಕಡೆಗೆ ಎಲೆಕ್ಟ್ರಲ್ ಬಾಂಡ್ ನಿರ್ಮಾಣ ಮಾಡಿ ನೀವು ನಮಗೆ ಬಾಂಡ್ ಕೊಡ್ರಿ, ನಾವು ನಿಮಗೆ ಏನಪ್ಪ ಉದ್ಯೋಗ ಕೊಡ್ತೀವಿ, ವ್ಯಾಪಾರ ಕೊಡ್ತೀವಿ ಅಂತೇಳಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯುವಂಥದ್ದು. ಮತ್ತು ಅದ್ರ ಜೊತೆಗೆ 16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿ ಹೋದ್ರಿ ಈ ಕಂಪ್ನಿಗಳಿದ್ದೆಲ್ಲ, ಈ ಕಾರ್ಪೊರೇಟ್ಗಳಿದ್ದೆಲ್ಲ 16 ಲಕ್ಷ ಕೋಟಿ ರೂಪಾಯಿ ಏನಾದರೂ ಶಿಕ್ಷಣದಲ್ಲಿ ಖರ್ಚು ಮಾಡಿದರೆ ಮುಂದಿನ 10 ವರ್ಷ ತನಕ ನಾವು 10+2 ತನಕ ಫ್ರೀ ಎಜುಕೇಷನ್ ದೇಶ ಕೊಡೋಕ್ಕೆ ಸಾಧ್ಯತ್ತು. ಓಕೆ, ಅದು ಏನೋ ಒಂದು ಬೇರೆ ಡಿಸ್ಕಷನ್ ಸರ್. ಬಟ್ ಇವಾಗ ಪರ್ಟಿಕ್ಯುಲರ್ ಆಗಿ ಜಾತಿ ಜನಗಣತಿ, ಜಾತಿ ಜನಗಣತಿ ನಿಜಕ್ಕೂ ಇದು ಕಾಂಗ್ರೆಸ್ಗೆ ಲಾಭನಾ BJP ಗೆ ಲಾಭನಾ, ಈ ಒಂದು ಚರ್ಚೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಏನಕ್ಕಂತಂತಂದರೆ
ನಾವು ಏನೋ ಬಿಜೆಪಿದು ಏನೋ ಒಂದು ಹೇಳಕ್ ಹೋದ್ರೆ ಕಾಂಗ್ರೆಸ್ನವ್ರದ್ದು ಇನ್ನೂ ಒಂದು ಐತೆ, ಕಾಂಗ್ರೆಸ್ದವ್ರದ್ದು ಏನೋ ಒಂದು ಹೇಳಕ್ ಹೋದ್ರೆ ಬಿ ಜೆ ಪಿದವ್ರಿಗೆ ಅದಕ್ಕೆ ನಿಂತ್ಬಿಡುತ್ತೆ. ಸೊ ಈ ಒಂದು ಏನಂತೀರ ನೀವು ಜಂಜಾಲದಲ್ಲಿ ನಾವು ಮಾತಾಡೋದಾದ್ರೂ ಏನು, ಹೌದು ಮೂಢ ಹಗರಣ ತುಂಬ ಜೋರಾಗಿ ನಡೀತಾ ಇದೆ, ಮೂಢ ಹಗರಣದಿಂದ ಪಾರಾಗಬೇಕಾಗಿತ್ತು, ಅದಕ್ಕೆ ಈ ಒಂದು ಬಾಂಬನ್ನು ಸಿಡಿಸಿದ್ರು ಯಾರು, ಸಿದ್ದರಾಮಯ್ಯನವರು. ಅದೇ ರೀತಿ ಏನಂತೀರ ನೀವು ಜಾತಿ ಜನಗಣತಿ ಮಾಡಿದ್ರೆ ಮೇಲ್ವರ್ಣೀಯರು ಸ್ವಲ್ಪ ಕಡಿಮೆ ಸಂಖ್ಯೆದಲ್ಲಿರ್ತಾರೆ, ಏನಕ್ಕಂದರೆ ಮೊನ್ನೆ ಬಿಹಾರಲ್ಲಿ ಪ್ರೂವ್ ಆಗೈತದು. ಸೊ ಈ ಟೈಪ್ ಒಂದು ಏನಂತೀರ ನೀವು ಜಂಜಾಲದಲ್ಲಿ ಯಾವ ರೀತಿ ಪಾರಾಗಬೇಕು, ಏನು ಮಾಡಬೇಕು, ಆಮೇಲೆ ಇದರಿಂದ ಜಾತಿ ಜನಗಣತಿ ಆದರೆ ಸಿದ್ದರಾಮಯ್ಯನವ್ರದ್ದು ಒಂದು ಡಿಗ್ರಿ ಜಾಸ್ತಿ ಆಗಿಬಿಡುತ್ತೆ, ಮೂಢ ಹಗರಣ ಮುಚ್ಚೋಗ್ಬಿಡುತ್ತೆ, ಅಲ್ಲಿ ಏನು ನಡೆದೈತೋ ಏನಿಲ್ಲೋ ನಿಜಕ್ಕೂ ಏನು ಕಾರಣ, ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಸಖತ್ತಾಗಿ ಕಮೆಂಟ್ ಹಾಕಿ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಚರ್ಚೆಗೆ ಮಂಗಳ ಆಡ್ತಿದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.